ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮ ಏನಂದ್ರೆ, ನಮ್ದು ಒಂದು ಜಾಮಿಯಾ ಮಿನಾಜುಲ್ ಉಲೂಮ್ ಅಂತ ಒಂದು ಮದ್ರಸ ಇದೆ. ಅಲ್ಲಿ ಮದ್ರಸನಲ್ಲಿ ಬಂದ್ಬಿಟ್ಟು 150 ಮಕ್ಕಳು ಓದ್ತಾರೆ, ಅರ್ಬಿ ಓದ್ತಾರೆ, ಕುರಾನ್ ಅನ್ನು ಓದ್ತಾರೆ. ಅದರ ಜೊತೆಗೆ ಇವತ್ತಿಂದ ನಾವು ಕನ್ನಡ ಮತ್ತೆ ಇಂಗ್ಲಿಷ್, ಹಿಂದಿ ಇದೆಲ್ಲ ಪಾಠ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿಂದ ಎಲ್ಲ ಪಾಠ ಸ್ಟಾರ್ಟ್ ಮಾಡ್ತೀವಿ. ಯಾರು ಇದು ಉಗ್ರವಾದಿಗಳ ಅಡ್ಡ, ಎಲ್ಲರೂ ಹೇಳ್ತಾರೆ ಮದ್ರಸಾಗಳು ನಡಿಬಾರ್ದು, ಮದ್ರಸಾಗಳಲ್ಲಿ ಬರೇ ಕುರಾನ್ ಓದಿಸ್ತಾರೆ, ಬರೇ ಕುರಾನಿನ ಶಬ್ದತಿ ಹೇಳ್ಕೊಡ್ತಾರೆ, ಅದೆಲ್ಲ ಇಲ್ಲ. ಕುರಾನ್ ಹೇಳ್ಕೊಡ್ತಾರೆ, ಬೇರೆ ಭಾಷೆ ಯಾವ್ಯಾವ ಭಾಷೆ ಇದೆಯೋ, ನಮ್ಮ ಕನ್ನಡ ಭಾಷೆ ಇದೆ. ಇವಾಗ ಕನ್ನಡವನ್ನು ಕಲಿಸ್ತಾ ಇದೀವಿ ನಾವು, ಫಸ್ಟ್ ಕನ್ನಡ ತಗೊಳ್ತೀವಿ, ಆಮೇಲೆ ಇಂಗ್ಲಿಷ್, ಹಿಂದಿ ಎಲ್ಲ ಕಲಿಸ್ತೀವಿ ಅವ್ರಿಗೆ. ಇಲ್ಲಿಂದ 1ನೇ ಕ್ಲಾಸಿಂದ ಹಿಡಿದು 1st PU 2nd PU ವರೆಗೂ ತಗೊಂಡೋಗ್ತೀವಿ, ಅಲ್ಲಿವರೆಗೂ ತಗೊಂಡೋಗ್ತೀವಿ. ಕುರಾನು ಓದ್ತಾರೆ, ಮತ್ತೆ ನಮ್ಮ ಕನ್ನಡ ಪಾಠವನ್ನು ಓದ್ತಾರೆ, ಇಂಗ್ಲಿಷು ಓದ್ತಾರೆ, ಹಿಂದಿನೂ ಓದ್ತಾರೆ, ಎಲ್ಲ ಸಬ್ಜೆಕ್ಟ್ ಇದ್ರಲ್ಲಿ ಬರುತ್ತೆ. ಇನ್ಮೇಲೆ ನಮ್ಗೆ ಮುಸ್ಲಿಮ್ಸ್ ಅವ್ರಿಗೆ ಹೇಳಗಿಲ್ಲ, ಇವ್ರು ಬರೇ ಕುರಾನ್ ಓದಿಸ್ತಾರೆ ಮದ್ರಸಾಗಳಲ್ಲಿ, ಕುರಾನ್ ಬಿಟ್ರೆ ಬೇರೆ ಏನು ಓದಿಸಲ್ಲ ಅಂತ. ಇವತ್ತಿಂದ ನಾವು ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತಿಂದ ನಾವು ಕುರಾನ್ ಜೊತೆ ಜೊತೆಗೆ ನಾವು ಎಲ್ಲ ಭಾಷೆ ಕಲ್ಸಕ್ಕೆ, ನಾವು ಎಲ್ಲ ವಿದ್ಯೆ ಕಲ್ಸಕ್ಕೆ ನಾವು ತಯಾರಾಗಿದ್ದೇವೆ. ಎಲ್ಲಿಂದ ನಮ್ಮ ನಾವು ಇರೋದು 18% 18% ಅಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಗೌರ್ಮೆಂಟ್ ಸರ್ವೆಂಟ್ ಎಷ್ಟಿದ್ದಾರೆ ನೋಡಿ ನೀವೇ. ನಮ್ಮಲ್ಲಿ ಓದು ಬರ ಕಮ್ಮಿ ಇತ್ತು, ಬಟ್ ಈ 2-3 ವರ್ಷಗಳಿಂದ ಡೆವಲಪ್ ಆಗಿದೆ. ಈ 2-3-4 ವರ್ಷಗಳಿಂದ ಸ್ವಲ್ಪ ಡೆವಲಪ್ ಆಗಿದೆ. ಈ ಓದಿನ ಕಡೆ ಇವಾಗ ಗಮನ ಕೊಡ್ತಾ ಇದ್ದಾರೆ ಎಲ್ಲರೂ, ಮಕ್ಕಳಿಗೆ ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಅವನು ಕೂಲಿ ಮಾಡೋನು ಇವಾಗ ಮಗುಗೆ ಓದಿಸ್ಬೇಕು ಅಂತ ಚಿಂತೆ ಬೀಳ್ತಾ ಇದ್ದಾನೆ, ಓದಿದ ಕಡೆ ಗಮನ ಕೊಡ್ತಾ ಇದ್ದಾರೆ. ಇವಾಗ ಕೊರತೆ ಅದು ಸ್ವಲ್ಪ ಸ್ವಲ್ಪ ಅಂತ ಕಮ್ಮಿ ಆಗ್ಬಿಡುತ್ತೆ. ಆ ಕೊರತೆ ಮೊದಲು ಹೇಗಿತ್ತೋ ಆ ಕೊರತೆ ಇನ್ ಮುಂದೆ ಇರಂಗಿಲ್ಲ. ಸರ್, ಈಗ ಈ ಮದ್ರಸದಲ್ಲಿ ಏನಾದ್ರೂ ಚಾರ್ಜಸ್ ಅಂತ ಏನಾದ್ರು ನೋಡಿ, ಅನಾಥ ಮಕ್ಕಳಿಗೆ ಚಾರ್ಜಸ್ ನಾವು ಏನು ತಗೊಳಲ್ಲ. ಯಾರಿಗೆ ತಂದೆ ತಾಯಿ ಇಲ್ವೋ, ಯಾರಿಗೆ ತಂದೆ ತಾಯಿ ಆಟೋ ಓಡಿಸ್ತಾರೆ, ಅವ್ ಕೂಲಿ ಮಾಡ್ತಾನೆ, ಅವನಿಗೆ ಫೀಸ್ ಕಟ್ಟಕ್ ಸಾಧ್ಯವಿಲ್ಲ, ಅವನ ಕೈಯಲ್ಲಿ ಆಗಲ್ಲ ಅಂತವ್ರಿಗೆಲ್ಲ ನಾವು ಫ್ರೀ ಕೊಡ್ತೀವಿ. ಅಂತ ಮಕ್ಕಳಿಗೆ ನಾವು ತಗೊಳ್ತೀವಿ, ಅನಾಥ ಮಕ್ಕಳಿಗೆ ತಗೊಳ್ತೀವಿ. ಅನಾಥ ಮಕ್ಕಳಿಗೆ ತಗೊಂಡು ನಾವು ಇದು ಮಾಡ್ತೀವಿ. ಓ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಯಾವ್ದು ನೋಡಲ್ಲ. ಈ ಯಾವ್ದ್ರಲ್ಲಿ ಓದು ಬರಾನಲ್ಲಿ, ಓದು ಬರಾನಲ್ಲಿ ನಾವು ಯಾವ ಹಿಂದೂ ಮುಸ್ಲಿಮ್ಸ್ ಯಾವ್ದು ನೋಡಲ್ಲ. ಮುಸ್ಲಿಮ್ಸ್ಗೆ ಮಾತ್ರ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಇರುತ್ತೆ, ಅದೇನಂದ್ರೆ ಕುರಾನ್, ಅದೊಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಇರುತ್ತೆ. ಬಿಕ್ಕಿದ ವರ್ಗದವ್ರಿಗೆಲ್ಲ ಯಾವ ವರ್ಗನೇ ಇರಲಿ, ಆ ವರ್ಗವ್ರಿಗೆ ಎಜುಕೇಶನ್ ನಾವು ಫ್ರೀ, ಎಲ್ಲಾ ವರ್ಗದವ್ರಿಗೂ ನಾವು ಫ್ರೀ ಎಜುಕೇಶನ್.